ಹಾಲಿ ಸಂಸದ ಸಂಗಣ್ಣ ಕರ್ಡಿ ಅವರಿಗೆ ಈ ಬಾರಿ ಬಿ ಜೆ ಪಿ ಲೋಕಸಭೆ ಟಿಕೆಟ್ ಕೈ ತಪ್ಪಿರುವುದರಿಂದ ಈಗಾಗಲೇ ಬೆಂಬಲಿಗರ ಸಭೆಯನ್ನು ಇವತ್ತು ಕೊಪ್ಪಳದಲ್ಲಿ ಕರೆದಿರ್ತಕ್ಕಂಥದ್ದು ಕೊಪ್ಪಳ ನಗರದ ಶಿವಶಾಂತ ಮಂಗಲ ಭವನದಲ್ಲಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಬಲಿಗರ ಹಿತೈಷಿಗಳ ಅಭಿಮಾನಿಗಳ ಮತ್ತು ಕಾರ್ಯಕರ್ತರ ಸಭೆಯನ್ನು ಕರೆದಿರ್ತಕ್ಕಂಥದ್ದು ನಾವು ನೋಡ್ತಾ ಇರ್ಬೋದು ಕೊಪ್ಪಳ ನಗರದ ಶಿವಶಾಂತ ಮಂಗಲ ಭವನದಲ್ಲಿ ಸುಮಾರು ಹನ್ನೊಂದೂವರೆ ವೇಳೆಗೆ ಈ ಬೆಂಬಲಿಗರ ಮತ್ತು ಕಾರ್ಯಕರ್ತರ ಹಿತೈ ಹಿತೈಷಿಗಳ ಮುಖಂಡರ ಸಭೆ ನಡೀತಾ ಇದೆ ಸಭೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಸ್ವಾಭಿಮಾನಿ ಸಮಾವೇಶದ ಹೆಸರಿನಲ್ಲಿ ಈ ಸಭೆಯನ್ನು ನಡೆ ಸಭೆಯಲ್ಲಿ ಅಭಿಪ್ರಾಯ ಏನು ವ್ಯಕ್ತ ಆಗುತ್ತೆ ಅದರ ಮೂಲಕ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಈ ಕುರಿತಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಸಂಸದ ಸಂಸದ ಸಂಗಣಕರ್ಡಿ ಇದ್ದಾರೆ ಸರ್ ನಮಸ್ತೆ ಈಗ ಲೇ ಮೊನ್ನೆ ಘೋಷಣೆ ಮಾಡಿದಂತೆ ಇವತ್ತು ಬೆಂಬಲಿಗರ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಂಬಲಿಗರ ಸಭೆ ಕರೆದಿದ್ರಿ ಈ ಮೂಲಕ ಬಿ ಜೆ ಪಿ ಹೈಕಮಾಂಡ್ಗೆ ಏನು ಸಂದೇಶ ರವಾನ ಮಾಡಿರ್ತೀರಿ ಅಲ್ಲ ಸಂದೇಶ ಅಂತಲ್ಲ ಈಗ ನಮ್ಮ ಕಾರ್ಯಕರ್ತರಲ್ಲಿ ಇವತ್ತು ಬೆಂಬಲಿಗರು ಏನಾಗಿದೆ ಅಂದರೆ ಕರಡಿ ಸಂಗಣ್ಣವರಿಗೆ ಅವಮಾನ ಅಲ್ಲ ನಮಗೆ ಅವಮಾನ ಆಗಿದೆ ಹಾಗಾಗಿ ನಾವು ಒಂದು ಸಭೆ ಕರ್ರಿ ಸಭೆಯಲ್ಲಿ ನಮ್ಮ ವಿಚಾರಗಳನ್ನು ಮಂಡಿಸ್ತೀವಿ ಮತ್ತು ವರಿಷ್ಠರು ಅದನ್ನು ಪರಿಗಣಿಸ್ತಾರಂತೇಳಿ ಅವರೆಲ್ಲರ ಅನಿಸಿಕೆ ಮೇರೆಗೆ ಇವತ್ತು ಬೆಂಬಲಿಗರ ಸಭೆಯನ್ನು ಕರೆದಿದ್ದೀವಿ ಒಂದು ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಿನ್ನೆ ಬಿ ಜಿಲ್ಲಾ ಬಿ ಜೆ ಪಿ ಕೋರ್ ಕಮಿಟಿ ಕೊಪ್ಪಳದಿಂದ ಕುಷ್ಟಗಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ ದೂರು ಇಟ್ಟಿದ್ದಾರೆ ಇದು ಕೂಡ ಒಂದಿಷ್ಟು ಅವರನ್ನ ಮತ್ತಷ್ಟು ರಾಜಕೀಯದಿಂದ ಹಿಂಸರಿಸುವಂಥ ತಂತ್ರ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದೆ ಏನು ಹೇಳ್ತೀರ ಸರ್ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಇಲ್ಲಿ ಬಾ ಭಾಜಪಾ ಪಾರ್ಟಿ ಆಫೀಸ್ ಇದೆ ಭಾಳ ಸುಸಜ್ಜಿತವಾದಂಥ ಆಫೀಸ್ ಇದೆ ಇಲ್ಲೇ ಮಾಡಬೇಕಾಗಿತ್ತು ಯಾವ ಕಾರಣದಿಂದ ಕುಷ್ಟಿಗೆಯಲ್ಲಿ ಮಾಡಿದರೆ ಅವರಿಗೆ ಗೊತ್ತು ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ಸತ್ತಾ ಸರ್ ನಿಮಗೆ ಅಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಒಂದು ಕಟ್ಟಡ ಇದೆ ಸುಸಜ್ಜಿತವಾದಂಥ ಕಟ್ಟಡ ಇದೆ ಇಲ್ಲೇ ಚರ್ಚೆಗಳಾಗಬೇಕು ಸಭೆಗಳು ಬೇಕಾದಷ್ಟು ಸಭೆ ಕೋರ್ ಕಮಿಟಿ ಅಂತ ಮಾಡ್ತಕ್ಕಂಥದ್ದಲ್ಲ ಹತ್ತು ಕೋರ್ ಕಮಿಟಿಗಳನ್ನು ಇಲ್ಲೇ ಮಾಡ್ಬೋದು ಅವ್ರದ್ದೇನು ಇರ್ಬೋದು ಇಂಟೆನ್ಷನ್ನು ಈಗಾಗಲೇ ಓವರಾಲ್ ಆಗಿ ನಿಮ್ಮ ವೈಯಕ್ತಿಕವಾಗಿ ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ ಸರ್ ನಿಮಗೆ ಪರ್ಸ್ನಲ್ ಆಗಿ ಅಂತ ಅಲ್ಲಲ್ಲ ಮೊನ್ನೆಯವರು ವ್ಯಕ್ತಪಡಿಸಿದ್ದನ್ನೇ ಈಗ ಏನಂತಂದರೆ ನಿಮಗೆ ಅವಮಾನ ಆಗಿಲ್ಲ ಇಡೀ ಎಂಟು ಕ್ಷೇತ್ರದ ಜನರು ಏನಾದಿವಲ್ಲ ಕಾರ್ಯಕರ್ತರು ಮತ್ತು ಯೂತ್ಸ್ಗೆ ಅವಮಾನ ಆಗಿದೆ ಹಾಗಾಗಿ ಈಗ ಅವರು ಈಗ ಸಭೆಯಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅನ್ನೋದನ್ನು ಅದನ್ನು ನೋಡಿ ಕಾದ್ ನೋಡಬೇಕಾಗಿತ್ತು ಆದರೆ ನಿಮ್ಮ ಬೆಂಬಲಿಗರ ಒತ್ತಾಸ ಏನಿದೆ ಈ ಬಾರಿಯೂ ಕೂಡ ಚುನಾವಣಾ ಕಣದಲ್ಲಿ ಸಂಗಣ್ಣವರು ಇರಬೇಕು ಅನ್ನುವಂಥ ಒತ್ತಾಸೆ ಕೇಳಿಬರ್ತಾ ಇದೆ ಅನ್ನುವಂಥ ಮಾತುಗಳಿದೆ ಇವತ್ತು ಬಹು ಬಹು ಪ್ರಮಾಣದಲ್ಲಿ ಕಾರ್ಯಕರ್ತರ ಮತ್ತು ಬೆಂಬಲಿಗರ ಅಭಿಪ್ರಾಯ ಚುನಾವಣಾ ಕಣದಲ್ಲಿ ಇರಬೇಕು ಅನ್ನುವಂಥದ್ದಾದರೆ ಮುಂದಿನ ನಡೆ ಏನಿರುತ್ತೆ ನಿಮ್ಮದೊಂದು ಇಲ್ಲಲ್ಲ ನಾನು ಭವಿಷ್ಯದ ಮೇಲೆ ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ ಈ ಸಭೆ ಆಗಲಿ ಒಂದು ಆಳಂದ್ರೆ ಹನ್ನೆರಡು ಗಂಟೆಗೆ ಸಭೆ ಸೇರ್ತೀವಿ ಎರಡು ಗಂಟೆಗೆ ಎರಡೆರಡುವರೆ ಸಭೆ ಮುಗಿತೈತೆ ಅವರ ಅಭಿಪ್ರಾಯಗಳು ಸೂಚನೆಗಳು ಅವ್ರ ಸಲಹೆಗಳನ್ನು ನಾವು ಕ್ರೋಢೀಕರಿಸ್ತೀವಿ ಕ್ರೋಢೀಕರಿಸಿ ಆಮೇಲೆ ಇದರಲ್ಲಿ ಕೂಡ ಸೀನಿಯರ್ಸ್ ಇರ್ತಾರೆ ಆ ಸೀನಿಯರ್ಸ್ ಬಗ್ಗೆ ಎಲ್ಲರೂ ಕೂಡ ಮುಂದೆ ಏನು ನಡೆ ಮುಂದಿನ ಹೆಜ್ಜೆ ಏನಾದ್ರು ತೀರ್ಮಾನ ಮಾಡ್ತೀವಿ ಒಂದು ರೀತಿಯ ಶಕ್ತಿ ಪ್ರದರ್ಶನ ಸರ್ ಇದು ಶಕ್ತಿ ಪ್ರದರ್ಶನ ಅಂತಲ್ರಿ ಈಗ ಕಾರ್ಯಕರ್ತರಿಗೆ ನೋವಾಗಿದೆ ಇವತ್ತು ಅವರು ಏನಂದರೆ ಅಭಿವೃದ್ಧಿ ಕೆಲಸಗಳನ್ನು ಸಂಸದರು ಮಾಡಿದ್ದಾರೆ ಮಾಡಿದಾಗ ಕೂಡ ಟಿಕೆಟ್ ಅದಕ್ಕೆ ಷಡ್ಯಂತ್ರದಿಂದ ತಪ್ಪಿದೆ ಅಂಥೇಳಿ ಅವರಿಗೆ ನೋವಾಗಿರೋದ್ರಿಂದ ಈ ಸಭೆ ಏರ್ಪಾಟ್ ಮಾಡಿದೆ ಮಧ್ಯಾಹ್ನದ ವೇಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ಬೋದಾ ಸರ್ ಬರ್ತದೆ ಬರ್ತೈತೆ ನಾವು ಹೇಳ್ಬೋದು ಅವಾಗ ಅವರ ಅಭಿಪ್ರಾಯಗಳನ್ನು ಅವರ ಸಲಹೆ ಸೂಚನೆ ತಗೊಂಡ್ ತೆಗೆದುಕೊಂಡ್ಮೇಲೆ ನಾವು ಒಂದು ಏನಾದರೂ ನಿಮಗೆ ಹೇಳ್ಬೋದು ಮೀಡಿಯಾದವರಿಗೆ ಅಥವಾ ನಮ್ಮ ವರಿಷ್ಠರಿಗೆ ವರಿಷ್ಠರು ಕೂಡ ನಿನ್ನೆ ಮಾತಾಡಿದ್ದಾರೆ ಭಾಳ ಜನ ಮಾತಾಡಿದ್ದಾರೆ ನಿನ್ನೆ ಯಡಿಯೂರಪ್ಪ ಸಾಹೇಬರು ಮಾತಾಡಿದ್ದಾರೆ ನಮ್ಮ ರಾಜೇಶ್ ಅವರು ಮಾತಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಇವರು ಪ್ರಹ್ಲಾದ್ ಜೋಶಿಯವರು ಮಾತಾಡಿದ್ದಾರೆ ಬೊಮ್ಮಾಯಿಯರು ಕೂಡ ಮಾತಾಡಿದ್ದಾರೆ ಅದಲ್ಲದೆ ನಮ್ಮ ರಾಯಚೂರು ಶಾಸಕರು ಶಿವರಾಜ್ ಪಾಟೀಲರು ಮತ್ತು ನಮ್ಮ ಮಸ್ಕಿ ಕ್ಷೇತ್ರದ ಪ್ರತಾಪ್ ಪಾಟೀಲ್ರು ಮಾಜಿ ಶಾಸಕರು ಕೂಡ ಇನ್ನೇ ಆರು ಗಂಟೆಗೆ ನಮ್ಮ ಮನೆಗೆ ಬಂದು ಭೇಟಿ ಮಾಡಿ ಇಲ್ಲ ಈಗ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ಮಾಡ್ತೀವಿ ವರಿಷ್ಠ ಜೊತೆ ಚರ್ಚೆ ಮಾಡ್ತೀವಿ ಅಂತ ಕೂಡ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋಂಥ ನಿಟ್ಟಿನಲ್ಲಿ ವರಿಷ್ಠರು ಈ ನಿಮ್ಮ ರಾಜ್ಯ ನಾಯಕರು ತೀರ್ಮಾನ ಕೈಗೊಳ್ಬೋದಾ ಸರ್ ಅಥವಾ ಅಲ್ಲ ಈಗ ಅವರಿಗೆ ಪ್ರ ಏನಂದರೆ ಏನು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅಸಮಾಧಾನದ ಏನು ವಹ ಇದೆ ಅಲ್ಲ ಅದನ್ನು ಹೇಗೆ ಶಮನ ಮಾಡ್ತಾರೆ ಅನ್ನೋದು ವರಿಷ್ಠರ ಮೇಲೆ ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥದ್ದು ಇವತ್ತು ಕಾರ್ಯಕರ್ತರ ಏನು ಅಭಿಪ್ರಾಯ ಸಂಗ್ರಹ ಆಗುತ್ತೆ ಆ ನಿರ್ಧಾರಕ್ಕೆ ನೀವು ಅಚಲವಾಗಿ ಅದನ್ನೇ ಕಂಟಿನ್ಯೂ ಮಾಡ್ತೀರಿ ಹೌದು ಹೌದು ಈ ಕಾರ್ಯಕರ್ತರು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಇವರು ಅವರೇ ಶಕ್ತಿ ಅಲ್ಲ ಅವರೇ ಜೀವಾಳ ಪಾರ್ಟಿಗಾಗಲಿ ನಮಗಾಗಲಿ ಎಸ್ ಓಕೆ ಇವತ್ತು ನಡೀತಕ್ಕಂಥ ಏನು ಕಾರ್ಯಕರ್ತರ ಅಭಿಮಾನಿಗಳ ಹಿತೈಷಿಗಳ ಸಭೆಯ ಬಳಿಕ ಏನು ಒಪಿನಿಯನ್ ಬರುತ್ತೆ ಆ ಒಪಿನಿಯನ್ ಪ್ರಕಾರ ನನ್ನ ನಿರ್ಧಾರ ಅಚ್ಚಲವಾಗಿರುತ್ತೆ ಆನಂತರ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅನ್ನುವಂಥದ್ದು ಸಂಸದ ಸಂಗಣ್ಣ ಕರಡಿಯವರ ಮಾತು ಪ್ರಕಾಶ್ ಗುಂದ್ಕರ್ ಜೊತೆ ಮೌನೇಶ್ ಎಸ್ ಬಡಿಯರ್ ವಿಸ್ತಾರ ನ್ಯೂಸ್ ಕೊಪ್ಪಳ ಅನಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ